ಅಕ್ಟೋಬರ್ 28ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಇಟಿವಿ ನ್ಯೂಸ್ನ ರಂಗನಾಥ್ ಭಾರದ್ವಾಜ್ ನನಗೆ ಫೋನ್ ಮಾಡಿದರು. ಫೋನ್ ಮಾಡಿ ಭಗವಾನ್ ಅವರು ಸ್ಟುಡಿಯೋಗೆ ಬರ್ತಾ ಇದ್ದಾರೆ, ನಿಮ್ಮನ್ನು ನಾನು ಫೋನಲ್ಲಿ ತಗೊಳ್ತೇನೆ, ಅವರಿಗೆ ಲೆಫ್ಟ್ ಆ್ಯಂಡ್ ರೈಟ್ ಕೊಡಿ ಅಂತ ನನಗೆ ಹೇಳಿದರು, ಫುಲ್ಲು ರೆಡಿಯಾಗಿರಿ ಅಂತ ಹೇಳಿದರು. ದಡ್ಡತನದಲ್ಲಿ ನಾನು ನಂಬಿದೆ, ಕಾರಣ ಭಗವಾನ್ ಅವರು ಮೇಲಿಂದ ಮೇಲೆಗೆ ಗೀತೆಗೆ ಅಪಚಾರ ಮಾಡ್ತಾ ಇದ್ದಾರೆ, ರಾಮದೇವರ ಬಗ್ಗೆ ಕೃಷ್ಣನ ಬಗ್ಗೆ ಬಹಳ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ. ರಂಗನಾಥ ಭಾರದ್ವಾಜ್ ನಮಗೆ ವೇದಿಕೆ ಕಲ್ಪಿಸಿಕೊಡ್ತಾರೆ, ಉತ್ತರ ಕೊಡಬೇಕು, ಅದೂ ಸಹಿತ ಗಟ್ಟಿಯಾಗಿ ಉತ್ತರ ಕೊಡಿ, ಲೆಫ್ಟ್ ಆ್ಯಂಡ್ ರೈಟ್ ತಗೊಳ್ಳಿ ಅಂತ ಭಾರದ್ವಾಜ ಹೇಳ್ತಾ ಇದ್ದಾರೆ. ನಾನು ಅದೇ ರೀತಿಯಾಗಿ ಮಾತಾಡಿದೆ. ರಂಗನಾಥ್ ಅವರ ಷಡ್ಯಂತ್ರ ಏನಿತ್ತು, ನಾನು ಜೋರಾಗಿ ಮಾತಾಡಬೇಕು, ಮಾತಾಡಿ ಅವರು ಕೂತು ಫೋನ್ ಕಟ್ ಮಾಡಬೇಕು, ಆಮೇಲೆ ಲೈವ್ ಶೋನಲ್ಲಿ ಕೂತು ಹೇಳಬೇಕು ಏನಂತ. ಅವ್ರು ಹೇಳಿದ್ದನ್ನು ನೀವೆಲ್ಲರೂ ಕೇಳಿದ್ರಿ, ಏನಂತ ಹೇಳಿದ್ರು ಅವರು, ನೀವು ಜೋರಾಗಿ ಒದರಾಡಿಬಿಟ್ಟು ಭಗವಾನ್ ಬಾಯಿ ಮುಚ್ಚಿಸೋಕ್ಕಾಗತ್ತಾ ಅಂತ ಕೇಳಿದರು ರಂಗನಾಥ ಭಾರದ್ವಾಜ್. ಅಂದರೆ ಏನಾಯಿತು, ರಂಗನಾಥ ಭಾರದ್ವಾಜ್ಗೆ ನಾವು ಜೋರಾಗಿ ಒದರಾಡುವುದು ಬೇಕಿತ್ತು, ಅದಕ್ಕಾಗಿ ಮೊದಲೇ ನನಗೆ ಫೋನ್ ಮಾಡಿದರು, ನೀವು ಲೆಫ್ಟ್ ಆ್ಯಂಡ್ ರೈಟ್ ತಗೊಳ್ಳಿ ಅಂತ ನನಗೆ ಹೇಳಿದರು, ಫುಲ್ಲು ರೆಡಿಯಾಗಿರಿ ಅಂತ ಹೇಳಿ ಹೇಳಿದರು, ಆಮೇಲೆ ಲೈವ್ ಶೋನೊಳಗೆ ಕುಳಿತು ನೀವು ಜೋರಾಗಿ ಒದರಾಡಿದ್ರೆ ಭಗವಾನ್ ಬಾಯಿ ಮುಚ್ಚಿಸೋಕ್ಕಾಗತ್ತಾ ಅಂತ ಕೇಳಿದರು. ರಂಗನಾಥ ಭಾರದ್ವಾಜ್ ನನ್ನ ಹತ್ರ ಮಾತಾಡಿದ ರೆಕಾರ್ಡ್ ಇದೆ, ಹಾಕ್ತಾ ಇದ್ದೇನೆ ಕೇಳಿ. ಕೇಳಿಸ್ತಾ ಇಲ್ಲ, ನೀವು ಸ್ವಲ್ಪ ಜೋರು ಮಾತಾಡಬೇಕು. ಈಗ ನಾನು ಈಗ ನಿಮ್ಮ ಸ್ನೇಹಿತರ ಜೊತೆ ಇಂಟರ್ವ್ಯೂ ಮಾಡ್ತೀನಿ. ಈಗ ಓಕೆ, ಯಾರು? ಭಗವಾನ್ ಅವರು. ಓಕೆ ಓಕೆ, ಅವಾಗ ಫೋನ್ ಬರ್ತೀನಿ ನಿಮ್ಗೆ. ಎಲ್ಲ ರೆಡಿ ಮಾಡ್ಕೊಂಡ್ರಿ. ಓಕೆ ಓಕೆ, ಎಷ್ಟು ಗಂಟೆಗೆ? ರಂಗನಾಥ ಭಾರದ್ವಾಜ್ ಅವರ ಈ ಷಡ್ಯಂತ್ರ ಅರ್ಥವಾದ ತಕ್ಷಣ ನಾನು ಮನೆಗೆ ಬಂದು ಲೇಖನ ಬರೆದೆ. ರಂಗನಾಥ ಭಾರದ್ವಾಜ್ ಎಂಬ ಗೋಮುಖ ವ್ಯಾಘ್ರಕ್ಕೆ 10 ಪ್ರಶ್ನೆಗಳು ಅಂತ ಹೇಳಿ ಲೇಖನ ಬರೆದ 10 ನಿಮಿಷಕ್ಕೆ ಆ ಲೇಖನ ಭಾರದ್ವಾಜ್ ಅವರನ್ನು ತಲುಪಿತು. ಭಾರದ್ವಾಜ್ ನನಗೆ ಫೋನ್ ಮಾಡಿದರು. ಆ ರಂಗನಾಥ ಭಾರದ್ವಾಜ್ ನನ್ನ ಜೊತೆ ಹೇಗೆ ಮಾತನಾಡಿದರು ಅನ್ನುವುದನ್ನು ರೆಕಾರ್ಡ್ ಹಾಕ್ತೇನೆ ಕೇಳಿ. ಈ ವ್ಯಕ್ತಿಯ ಬಣ್ಣ ಬಯಲಾಗುವುದನ್ನು ನೀವು ಕೇಳಿ. ರಂಗನಾಥ್ ಅವರೇ, ಏನು ಬೇಡಿ ಅಂದ್ರೆ ನಿಮ್ಗೆ ಸಿಟ್ಟು ಬರ್ತದೆ, ಗೀತೆ ಏನಂದ್ರೆ ನಮಗೆ ಸಿಟ್ಟು ಬರಬಾರ್ದಾ? ನಿಜವಾಗಿ ಬೇಡಿಕೆ ಕಲ್ಪಿಸಬೇಕಾಗಿದೆ. ನೀವು ಭಗವಾನ್ ಅವರನ್ನ ವೈಭವೀಕರಣ ಮಾಡಿದ್ದು ನಿನ್ನೆ ಇಡೀ ಜಗತ್ ಜಾಹೀರಾಗಿದೆ. ನೀವು ಅದು ಒಳದ ಕನ್ನಡಿ. ಹೌದು ಹೌದು, ಕೇಳಿದ್ದೆ. ಇವತ್ತು ಆಡಿಯೋ ಬರುತ್ತೆ, ವಿಡಿಯೋ ಸಹ ಆಡಿಯೋನು ನೀವು ಕೇಳಿರಿ. ಇದು ಈ ಆಡಿಯೋನು ರೆಕಾರ್ಡ್ ಮಾಡ್ತಾ ಇದ್ದೇನೆ. ನೀನು ಬಿಡಲೇ ಬಿಡ ಬೋಳಿ ಮಗನೇ. ಗೋಮುಖ ರಾಯಕರಿ 10 ಪ್ರಶ್ನೆಗಳಿಲ್ಲ. ಹೌದು ಕಣಪ್ಪ, ಹೇಳಿದ್ದೀನಿ ಕೇಳಿ. ಪ್ರಶ್ನೆ ಮಾಡ್ತೀರ ನನ್ನ ಬಗ್ಗೆ, ರೆಕಾರ್ಡ್ ಮಾಡ್ಕೊಳ್ಳಿ ಇದನ್ನು. ಅಂದ್ರೆ ನೀವೇನು ಅಂದ್ರೆ ನೀವೇನು ಪ್ರಶ್ನಾರ್ಹರಲ್ಲ ಸಮಾಜದಲ್ಲಿ, ಪ್ರಶ್ನಾರ್ಹರಲ್ವಾ ರಂಗನಾಥ್ ಭಾರದ್ವಾಜ್? ನೀವು ಸಮಾಜದಲ್ಲಿ ಪ್ರಶ್ನಾರ್ಹರಲ್ವಾ ರಂಗನಾಥ್ ಭಾರದ್ವಾಜ್? ನೀವೇನು ಪ್ರಶ್ನಾತೀತರ? ನೀವು ಪ್ರಶ್ನಾತೀತರ? ನೀವು ಏನು, ನಿಮ್ಮ ಸ್ವಭಾವ ನಿಮ್ಮ ಏನಿದೆ ಅನ್ನೋದು ಇವತ್ತು ನೀವು ಬಯಲು ಮಾಡಿಬಿಟ್ರಿ ರಂಗನಾಥ್ ಭಾರದ್. ಸ್ವಭಾವ ನಿಮ್ದು ಏನೋ ಸ್ವಭಾವ. ಅದೇ ಹೇಳಿದ್ರಲ್ಲ, ಭಗವಾನನ್ನ ಕರೆದು ವೈಭವೀಕರಣ ಮಾಡ್ತೀರಿ, ಭಗವದ್ಗೀತೆಯ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಹೀಗೆ ಹೇಳ್ತೀರಿ? ಏನ ಭಗವದ್ಗೀತೆ ನಿಮಗೆ ಗಮ್ಮಿದೇನಾ? ನಿಮಗೆ ಇದೆ ಅನ್ನೋದಕ್ಕೆ ಇಷ್ಟು ಬಂದು ಮಾತಾಡ್ತಾ ಇದ್ದೀವಿ ಪಾರಾವು. ಇನ್ನೇನಪ್ಪ, ಇನ್ನೇನಪ್ಪ ರಂಗನಾಥ ಭಾರದ್ವಾಜ್, ನೀವು ಸಿಟ್ಟಿಗೆ ಬಂದು ಕೂಗಾಡ್ತಾ ಇರೋದೇ ಗೊತ್ತಾಗ್ತಾ ಇದೆ. ಇವತ್ತು ಸಮಾಜ ಶೇಮ್ ಆನ್ ಭಾರದ್ವಾಜ್ ಅಂತ ಹ್ಯಾಶ್ ಟ್ಯಾಗ್ ಮನ ಹುಡುಕ್ತಾ ಇದಾರೆ ನೋಡಿ ಸಮಾಜದೊಳಗೆ. ನಾನಲ್ಲಪ್ಪ, ಸಮಾಜ ಮಾಡಿ ಹಾಕ್ತಾ ಇದೆ ನೋಡಿ, ಸಮಾಜ ಹ್ಯಾಶ್ ಟ್ಯಾಗ್ ಮಾಡಿ ಉಗಿತಾ ಇದೆ ನಿಮ್ಮನ್ನ. ಹೋಗಿಲಿ ಬಿಡಲೇ ಅಜ್ಜಿ, ನಾನೆಲ್ಲ ಮಾತಾಡಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ಮರ್ಯಾದೆ ಕೊಡ್ತಾ ಇದ್ದೀನಿ, ನಾನೇನು ಮರ್ಯಾದೆ ತೆಗಿತಾ ಇದ್ದೀನಿ ರಂಗನಾಥ್ ಭಾರದ್ವಾಜ್? ಅವಾಚ್ಯ ಶಬ್ದಗಳನ್ನ ಬಳಸ್ತಾ ಇರೋದು ಯಾರು? ಅವಾಚ್ಯ ಶಬ್ದಗಳನ್ನ ಬಳಸ್ತಾ ಇರೋದು ಯಾರು ರಂಗನಾಥ್ ಭಾರದ್ವಾಜ್? ಇನ್ನೇನ ಇನ್ನೇನ್ ನಿಮ್ಮ ಸ್ವಭಾವ ನಿಮ್ಮ ಗೊತ್ತಲ್ಲ ಪ್ರಶ್ನೆ ನಿಮಗೆ ಸಿಟ್ಟ ನಾಗೇಂದ್ರಾಚಾರ್ಯ ಬಿಟ್ಬಿಡ್ಬೇಕು ಪತ್ರಕರ್ತರ ಹತ್ರ. ಅಯ್ಯೋ, ಏನ್ ನೀವ್ ಏನ್ ಮಾಡ್ತಿರ್ರಿ? ಅಯ್ಯೋ ಏನ್ ನೋಡಿ, ಒಂದ್ ಮಾತಾಡ್ತೀನಿ. ನಾವು ಸತ್ಯದ ಮಾರ್ಗದೊಳಗಿದ್ದೇವೆ. ನಾನು ಸತ್ಯದ ಮಾರ್ಗದೊಳಗಿದ್ದಾಗ ನಮಗೆ ಯಾವ ಭಯವೂ ಇಲ್ಲ, ನಮಗೆ ಪ್ರಾಣ ಭಯವೂ ಇಲ್ಲ, ನಮಗೆ ಯಾವ ಭಯವೂ ಇಲ್ಲ. ಏನ್ ಆಚಾರ್ಯ, ಆಚಾರ್ಯ
ಗೋಮುಖರಾಗಿದ್ರ ಅಂತ ಪರ್ಯಟಕ ಬೆಳೆದ್ರೆ ಉಡುಪನ್ನು ಕಪಾಲ್ ಕೊಡ್ತೀನಿ ಈ ಕೇಸ್ ಅಲ್ಲಿ. ಸರ್ ಈ ಕೇರಿ ಆಯ್ತು ಬನ್ನಿ. ನಾಗೇಂದ್ರ ಸರ್ ಅದೇನ್ ಚಿತ್ರ ಚಿತ್ರಗಳಲ್ಲಿ ಮಗನ